ಚೆನ್ನಾಗಿ ನಮ್ಮ ತಂದೆಗೆ ಗೊತ್ತಿಲ್ಲ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರು ಆಮೇಲೆ ಹೇಳ್ತಾರೆ. ನಮ್ಮ ಆ ಪುಸ್ತಕ ಓದಿದ್ಮೇಲೆ ಅವ್ರಿಗೆ ಗೊತ್ತು, ನಮ್ಮ ಅಕ್ಕ ದೊಡ್ಡಕ್ಕ ಬರೆದ್ರಲ್ಲ ಪುಸ್ತಕ, ಅವ್ರು ಓದಿದ್ಮೇಲೆ ಅವ್ರು ಇಷ್ಟೆಲ್ಲ ಆಯ್ತಾ ನನಗೆ ಗೊತ್ತೇ ಇಲ್ಲ ಅಂತ. ಅಂದರೆ ಅವರು ದುಡ್ಡು ಕೊಟ್ಟು ಹೋಗಿದ್ದಾರೆ, ಅವ್ರಿಗೆ ನಮ್ಮ ತಾಯಿಗೆ ತಲುಪಿಲ್ಲ. ಭಾಳ ಕಷ್ಟಪಟ್ಟರು, ಒಂದು 100 ರುಪೀಸ್ ಏನೋ ತಿಂಗಳಿಗೆ, ಅಷ್ಟೇ ಅಷ್ಟರಲ್ಲೇ ಜೀವನ ಮಾಡಬೇಕಾಯ್ತು. ಏನೋ ಏನೇನೋ ಇದೆ ಹಾಗೆ, ಅದು ನಮ್ಮ ತಂದೆಗೆ ಗೊತ್ತಾಗಿಲ್ಲ. ಅವ್ರನ್ನ ಸಾಕಿದ್ರಲ್ಲ, ನಮ್ಮ ತಂದೆನ ಸಾಕಿದವರು ನಮ್ಮ ಅಜ್ಜಿ ತಂಗಿ, ತಂಗಿ ಫ್ಯಾಮಿಲಿ ನಮ್ಮ ತಂದೆಯವ್ರನ್ನ ಸಾಕಿದ್ದು. ನಮ್ಮ ತಂದೆಯವ್ರನ್ನ ಅವರ ಅಣ್ಣ, ಚಿಕ್ಕಮ್ಮನ ಫ್ಯಾಮಿಲಿ, ಅವರು ಸಿದ್ದವನಹಳ್ಳಿಯವರು. ಸ್ಕೂಲ್ಗೆ ಹೋದಾಗ ಸೇರಿಸ್ದಾಗ ಅಂದ್ರಂತೆ ಯಾರ ಮಗನೋ, ಅವಾಗೆಲ್ಲ ಅಷ್ಟೇ ಅಲ್ಲ, ಏ ಯಾರು ಮನೆ ಹುಡುಗನೋ ಇವನು ಅಂದರೆ ಸಿದ್ದವನಹಳ್ಳಿ ಅಂತ ಬರ್ಕೊಳ್ಳಿ ಅಂತ ಅಂದ್ರಂತೆ ಯಾರೋ. ಸೊ ಇವರು ಸಿದ್ದವನಹಳ್ಳಿ ಆದರು, ಕೊನೆವರೆಗೂ ಸಿದ್ದವನಹಳ್ಳಿ ನಿಜಲಿಂಗಪ್ಪ ಅಂತಲೇ ಆಯಿತು. ಸೊ ಆ್ಯಕ್ಚುಲಿ ನಮ್ಮ ತಂದೆ ಚಿಕ್ಕಮ್ಮನ ಮಕ್ಕಳು ಸಿದ್ದವನಹಳ್ಳಿ.